ಕರುಣ ಜೀವಕುಂದು ಸಲಾಂ. ಪ್ರತಿಯೊಬ್ಬರಿಗೂ ಹಣ ಗಳಿಕೆಯೇ ಜೀವನದ ಪರಮ ಗುರಿ, ಅದೇ ನೆಮ್ಮದಿಯ ರಹದಾರಿ. ಹಣ ಹೊಂದಿದ್ರೆ ಸಾಕು, ಜೀವನದಲ್ಲಿ ಏನು ಬೇಕಾದರೂ ಸಾಧಿಸಬಹುದು ಅಂತ ಅನ್ನೋರೇ ಹೆಚ್ಚು. ಆದರೆ ಹಣ ಕೂಡ ಶಾಶ್ವತವಲ್ಲ ಅನ್ನೋ ಕಲ್ಪನೆಯು ಮಾನವರಿಗೆ ಇಲ್ಲವಾಗಿ ಬಿಟ್ಟಿದೆ. ಇದರಿಂದ ಸಮಾಜದಲ್ಲಿ ಬಡವ ಶ್ರೀಮಂತ ಮೇಲು ಕೀಳು ಅನ್ನೋ ಕೀಳಿರಿಮೆ ಹೆಚ್ಚಾಗುತ್ತಿದೆಯೇ ಹೊರತು ಕಡಿಮೆಯಂತೂ ಆಗಿಲ್ಲ. ಇಂತಹ ಸ್ಥಿತಿಯಲ್ಲಿ ಸಮಾಜ ಸುಧಾರಣೆ ಸಾಧ್ಯನಾ ಅನ್ನೋ ಮಾತು ಕೇಳಿ ಬರೋದು ಸಹಜ. ಎಸ್, ಅಸಾಧ್ಯವಾದದನ್ನ ಸಾಧ್ಯವಾಗಿಸಿ ತೋರಿಸಿದೆ ಕರುಣ ಜೀವ ಕಲ್ಯಾಣ ಟ್ರಸ್ಟ್. ಅಷ್ಟಕ್ಕೂ ಕರುಣ ಜೀವ ಟ್ರಸ್ಟ್ ಮಾಡಿರೋ ಸಾಧನೆ ಏನು ಅನ್ನೋದನ್ನ ತೋರಿಸ್ತೀವಿ ನೋಡಿ. ಮಾನವ ಸಂಘಜೀವಿ, ಪ್ರೀತಿ ಕರುಣೆ ದಯೆ ಸಹೋದರತ್ವದಿಂದ ತಾನು ಬದುಕಿ ತನ್ನ ಸುತ್ತಲಿನವರಿಗೂ ಆಸರೆಯಾದ್ರೆ ಸಮಾಜದ ಬದುಕೇ ಸುಂದರ. ಆದ್ರೀಗ ಮೋಸ ವಂಚನೆ ಭ್ರಷ್ಟಾಚಾರ ಕಪಟತನದಿಂದ ಸಮಾಜದಲ್ಲಿ ಒಬ್ಬರಿಗೊಬ್ಬರು ವಿಶ್ವಾಸದಿಂದ ಮಾತನಾಡಿಸುವುದು ಕೂಡ ಕಷ್ಟವಾಗಿ ಬಿಟ್ಟಿದೆ. ಇಂಥದ್ರಲ್ಲಿ ಸಮಾಜ ಒಳಿತಿಗಾಗಿ ತಮ್ಮನ್ನ ತಾವು ತೊಡಗಿಸಿಕೊಳ್ಳುವ ಸಮಾಜ ಸೇವಕರು ಸಂಘ ಸಂಸ್ಥೆಗಳು ಸಿಗುವುದೇ ವಿರಳವಾಗಿ ಬಿಟ್ಟಿದೆ. ಮಧ್ಯ ಕರ್ನಾಟಕದ ದಾವಣಗೆರೆಯಲ್ಲಿ ಕಳೆದ 20 ವರ್ಷದಿಂದ ಸಮಾಜಮುಖಿ ಸೇವೆಯಿಂದ ಹೆಸರಾದ ಸಂಸ್ಥೆ ಯಾವುದಾದರೂ ಇದ್ರೆ ಅದುವೇ ಕರುಣ ಜೀವ ಕಲ್ಯಾಣ ಟ್ರಸ್ಟ್. ದಾವಣಗೆರೆ ಜನರ ಕರುಣಾಮಯ ಸಮಾಜ ಸೇವೆಯೇ ತನ್ನ ಉಸಿರಾಗಿಸಿಕೊಂಡಿರುವ ಕರುಣ ಜೀವ ಕಲ್ಯಾಣ ಟ್ರಸ್ಟ್ ದಾವಣಗೆರೆ ಜನರ ಕರುಣಾಮಯಿ. ಕಳೆದ 20 ವರ್ಷದಿಂದ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಸಮಾಜ ಸೇವೆಯಲ್ಲಿ ತನ್ನನ್ನು ತಾವು ತೊಡಗಿಸಿಕೊಂಡಿರುವ ಕರುಣ ಜೀವ ಕಲ್ಯಾಣ ಟ್ರಸ್ಟ್ ಬಡವರ ಪಾಲಿನ ಆಶಾ ಕಿರಣ, ಆರೋಗ್ಯ, ಮಹಿಳಾ ಶಿಕ್ಷಣ, ಪರಿಸರ ಮಾಲಿನ್ಯ ನಿಯಂತ್ರಣ, ಶುದ್ಧ ಕುಡಿಯುವ ನೀರು, ಪಶು ಪಕ್ಷಿಗಳಿಗೆ ನೀರು ಒದಗಿಸುವುದು, ಹೀಗೆ ಸಾಕಷ್ಟು ಜನಪರ ಕೆಲಸಗಳಿಂದ ದಾವಣಗೆರೆ ಜನರ ಮನೆ ಮಾತಾಗಿದೆ ಈ ಕರುಣ ಜೀವ ಕಲ್ಯಾಣ ಟ್ರಸ್ಟ್.